ಚಿಂಚಿಣಿ ಗ್ರಾಮದಲ್ಲಿರುವ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಾಹಿತಿ ಡಾಕ್ಟರ್ ಸರ್ಜು ಕಾಟ್ಕರ್ ಉದ್ಘಾಟಿಸಿದರು. ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿರುವ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದಲ್ಲಿ ಹಮ್ಮಿಕೊಂಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಅಧ್ಯಯನಗಳ ತಾತ್ವಿಕತೆ ಎಂಬ ಪುಸ್ತಕವನ್ನು ಸಾಹಿತಿ ಸರ್ಜು ಕಾಟ್ಕರ್ ಮತ್ತು ಅಲ್ಲಮಪ್ರಭು ಮಹಾಸ್ವಾಮಿಗಳು ಬಿಡುಗಡೆಗೊಳಿಸಿದರು. ಎಲ್ಲರೂ ಇಂಗ್ಲಿಷ್ ಭಾಷಾ ವ್ಯಾಮೋಹದ ಬೆನ್ನು ಬಿದ್ದಿರುವ ಇಂದಿನ ದಿನಮಾನದಲ್ಲಿ ರಾಜ್ಯದಲ್ಲಿ ಕನ್ನಡಮಯ ವಾತಾವರಣ ಸೃಷ್ಟಿಸುವ ಮುಖಾಂತರ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಾದ ಅಗತ್ಯವಿದೆ ಎಂದು ಸಾಹಿತಿ ಡಾಕ್ಟರ್ ಸರ್ಜು ಕಾಟ್ಕರ್ ಹೇಳಿದರು. ತಾಲೂಕಿನ ಚಿಂಚಣಿ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಗಡಿ ಕನ್ನಡಿಗರ ಬಳಗದ ವತಿಯಿಂದ ಸೋಮವಾರ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕೇವಲ ಇಂಗ್ಲಿಷ್ ಶಾಲೆಯಲ್ಲಿ ಕಲಿತವರಿಗಷ್ಟೇ ಸರ್ಕಾರಿ ನೌಕರಿ ಸಿಗುವುದಿಲ್ಲ, ಕನ್ನಡ ಮಾಧ್ಯಮದಲ್ಲಿ ಶಾಲೆ ಕಲಿತವರಿಗೂ ಸರ್ಕಾರಿ ನೌಕರಿ ಸಿಗುತ್ತದೆ. ಇಂದು ಅತಿ ಹೆಚ್ಚು ಜನರು ಕನ್ನಡ ಶಾಲೆಯಲ್ಲಿ ಅಧ್ಯಯನ ಮಾಡಿದವರೇ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಎತ್ತರ ಮಟ್ಟದ ಸಾಧನೆಗಳನ್ನು ಮಾಡಿದ್ದಾರೆ. ಕನ್ನಡಮಯ ವಾತಾವರಣ ನಿರ್ಮಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಗಡಿ ಭಾಗದಲ್ಲಿ ಕನ್ನಡ ಮಠವೆಂದೇ ಖ್ಯಾತಿ ಪಡೆದುಕೊಂಡಿರುವ ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠ ಮತ್ತು ಮಠದ ಪೀಠಾಧಿಕಾರಿ ಅಲ್ಲಮಪ್ರಭು ಮಹಾಸ್ವಾಮಿಗಳು ಗಡಿ ಭಾಗದಲ್ಲಿ ಕನ್ನಡಮಯ ವಾತಾವರಣ ಸೃಷ್ಟಿಸುವ ಮೂಲಕ ಗಡಿಯಲ್ಲಿ ಕನ್ನಡದ ಕಂಪು ಹರಡುತ್ತಿರುವ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಸರ್ ಅವರು ಹೆಡತಡಿ ಮಾಡ್ತಾರೆ, ಕನ್ನಡ ವಿಭಾಗದ ಹೆಡತಡಿ ವಿಭಾಗದಿಂದಾಗಿ ಅವರು ಕೆಲಸವನ್ನು ಮಾಡಿ ಇತ್ತೀಚೆಗಷ್ಟೇ ಅವರು ನಿವೃತ್ತಿ ಆಗಿದ್ದಾರೆ. ಅವರು ಈ ಪಿ ಎಚ್ ಡಿ ಪ್ರಾಜೆಕ್ಟ್ ಹಂಪಿ ವಿಶ್ವವಿದ್ಯಾಲಯ ವಿಠಲರಾವ್ ಗಾಯಕ್ವಾಡ್ ಅವರು ಗೈಡ್. ಈ ಹಂಪಿ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪಡೆಯುವುದು ಈ ಹಾದಿನ ಬಾಯಿಯಿಂದ ರತ್ನವನ್ನ ಪಡೆಯುವುದು ಎಲ್ಲ ಒಂದೇ ಅಲ್ಲ, ಅಷ್ಟು ಕಷ್ಟ, ವೆರಿ ಡಿಫಿಕಲ್ಟ್. ಪ್ರತಿಯೊಂದಕ್ಕೂ ಅಲ್ಲಿ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಈ ಧಾರವಾಡದಲ್ಲಿ ಯಾರಿಗೇ ಒಂದು ಕಲ್ಲು ಮಾಡಿದ್ಮೇಲೆ ಅದು ಕವಿ ಹೋಗ್ಬಿಡುತ್ತದೆ ಅಂತ ಒಂದು ಸಾಮಾನ್ಯವಾಗಿ ಒಂದು ಕಾರ್ಯ ಮಾಡ್ತಾರೆ. ಆಗ ಹಂಪಿ ವಿಶ್ವವಿದ್ಯಾಲಯ ಏನಂದ್ರೆ ಆ ವಿಶ್ವದಲ್ಲಿ ಇದ್ದವರೆಲ್ಲರೂ ಶಣ್ಯಾರ ಇದ್ದಾರೆ, ಎಲ್ಲರೂ ಶಣ್ಯಾರ. ನೀವು ಒಂದು ಮಾತು ಹೇಳ್ಕೊಂಡು ಅದಕ್ಕೆ ಒಂದು ಇನ್ನೊಂದು ಅಬ್ಜೆಕ್ಷನ್ ತೆಗೆದ್ರು. ಅಂತಹ ವಿಶ್ವವಿದ್ಯಾಲಯದಿಂದ ಘಾಟ್ಗೆಯವರು ಪಿ ಎಚ್ ಡಿ ಪ್ರಬಂಧಕ್ಕೆ ಅವರಿಗೆ ಪ್ರಶಸ್ತಿ ಪಿ ಎಚ್ ಡಿ ಡಾಕ್ಟ್ರೇಟ್ ಅವರಿಗೆ ಡಿಕ್ಲೇರ್ ಆಯಿತು. ಆ ಪುಸ್ತಕವನ್ನು ಪ್ರಕಟ ಮಾಡಬೇಕು ಅಂತೆ. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಅಂತನವರು ಇಲ್ಲೇ ಕೂತ್ಕೊಂಡ್ರು. ಸುಬ್ರಹ್ಮಣ್ಯ ಅಂತನವರು ವಿಠಲರಾವ್ ಗಾಯಕ್ವಾಡ್ ಶಿಷ್ಯರಿ ಅವರು, ಅವರು ಪಿ ಎಚ್ ಡಿ ಅಲ್ಲೇ ಆಗಿದೆ, ಅದೇ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಆಗಿದೆ. ಅದು ಸಹಿತ ಪುಸ್ತಕ ತೆಗೆದುಕೊಂಡು ಹೋದ ವರ್ಷ ಚಿಕ್ಕೋಡಿಯಲ್ಲೇ ಅದು ಬಿಡುಗಡೆ ಆಯಿತು, ಕಾಲೇಜಲ್ಲೇ ಬಿಡುಗಡೆ ಆಯಿತು. ಈ ಪುಸ್ತಕ ಇದನ್ನ ಪ್ರಕಟ ಮಾಡಬೇಕು ಅಂತೇಳಿ ನಾನು ಆಮೇಲೆ ಕೊಪ್ಪಳೆಯವರು ನಾವೇ ನಿರ್ಧಾರ ತಗೊಂಡೆ. ನಾನು ಸ್ತ್ರೀಗಳಿಗೆ ಈಗ ಭಾಳ ಮಹತ್ವದ ಅದನ್ನು ಮಾಡಿದ್ದೀನಿ, ಅದು ಪ್ರಕಟ ಆಗಬೇಕು. ಸ್ತ್ರೀಗಳು ಸಹಿತ ಅದನ್ನು ಭಾಳ ಸಂತೋಷದಿಂದ ಒಪ್ಪಿಕೊಂಡು ಭಾಳ ಚೆನ್ನಾಗಿ ಬಂದಿದೆ ಪುಸ್ತಕ, ಭಾಳ ಚೆನ್ನಾಗಿ ಬಂದಿದೆ. ಈ ಎರಡೂ ರಾಜ್ಯಗಳ ಸಾಂಸ್ಕೃತಿಕ ಅಧ್ಯಯನವನ್ನು ಯಾರಾದರೂ ಮಾಡಬೇಕಂತ ಮನಸ್ಸಿದ್ರೆ ಒಂದು ಪುಸ್ತಕ ಖಂಡಿತವಾಗಿ ಗೊತ್ತಾಗಿರುತ್ತೆ ನಿಮಗೆ. ನಾವು ಬೇರೆ ಚಿಂಚಣಿಯ ಅಲ್ಲಮಪ್ರಭು ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯಗಳ ಮಧ್ಯೆ ಸಾಹಿತ್ಯ, ಧಾರ್ಮಿಕ ಮತ್ತು ಸಂಸ್ಕೃತಿ ಕೊಡುಕೊಳ್ಳುವಿಕೆಯ ಒಳ್ಳೆಯ ಸಂಬಂಧ ಗಟ್ಟಿಯಾಗಿದೆ. ಗಡಿ ಭಾಗದಲ್ಲಿ ಕನ್ನಡ ಭಾಷಾಭಿಮಾನ ಹೆಚ್ಚಾಗುತ್ತಿದೆ. ಶ್ರೀಮಠದಿಂದ ನಾವು ಕಳೆದ 20 ವರ್ಷಗಳಿಂದ ಕನ್ನಡ ಭಾಷೆ ಕೃತಿ ಹೊರತರುವ ಜತೆಗೆ ಮರಾಠಿ ಭಾಷೆಯ ಕೃತಿಗಳನ್ನು ಹೊರತರುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಮನೆ ಮಾತು ಹೇಳಿದ್ರು ಪ್ರಸ್ತುತ ದಿನಮಾನದ ಏನು ಪ್ರಸಂಗ ಅದೋ ಅವುಗಳನ್ನಷ್ಟೇ ನಾವು ವಿಚಾರ ಮಾಡಿದ್ವು. ಹಿಂದಿನದನ್ನು ಕೆದರು ಬಂದರು ಒಂದು ವೇಳೆ ಸದರಿದ್ವಿ ಅಂತಂದ್ರೆ ತಿಪ್ಪಿ ಕೋಳಿ ಕೆದರಿಂದ ಚಿಂಚಣಿಯ ಶ್ರೀಮಠದ ಕನ್ನಡ ಜಾಗೃತಿ ಪುಸ್ತಕ ಮಾಲೆ ಬಿಡುಗಡೆಗೊಳಿಸಿದ ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಅಧ್ಯಯನಗಳ ತಾತ್ವಿಕತೆ ಎಂಬ ಪುಸ್ತಕ ಬರೆದ ಡಾಕ್ಟರ್ ಎ ಬಿ ಘಾಟ್ಗೆ ಮಾತನಾಡಿದರು. ಈ ಪುಸ್ತಕದ ಸಂಶೋಧನೆಯನ್ನ ಮಾಡುವ ಹಂತದಿಂದ ಹಿಡಿದು ಇಲ್ಲಿಯವರೆಗೆ ಪುಸ್ತಕದ ಕೊನೆಯ ಪುಟನು ಸಹಿತವಾಗಿ ಅದನ್ನು ಸಹಿತವಾಗಿ ತಯಾರು ಮಾಡುವುದಕ್ಕೆ ನನಗೆ ಈ ಕಾರ್ಯದಲ್ಲಿ ಪ್ರಮುಖವಾಗಿ ಅತ್ಯಂತ ಪ್ರಮುಖವಾಗಿ ನನಗೆ ಸಹಾಯಕ್ಕೆ ನಿಂತವರು ನನಗೆ ಅತ್ಯಂತ ಆತ್ಮೀಯರಾದಂತಹ ಡಾಕ್ಟರ್ ಸರ್ಜು ಕಾಟ್ಕರ್. ಅವರು ನಾನು ಯಾವ ಜನರಿಗೆ ಸಾಧ್ಯ ಇಲ್ಲ ಅವರಿಗೆ, ಅದಕ್ಕಾಗಿ ನಾನು ಏನ್ ಮಾಡೇನೆ ಅಂತಂದ್ರೆ ಈ ಪುಸ್ತಕವನ್ನು ಅವರಿಗೆ ಅರ್ಪಿಸಿಬಿಡ್ತೇನೆ.
ಸಲ್ಲಿಸಲು ನನಗೆ ಸಾಧ್ಯ ಇಲ್ಲ ಅಂತ ಅನಿಸಿಕೊಂಡಿದ್ದೇನೆ. ಅದೇ ಪ್ರಕಾರವಾಗಿ ಅದೇ ರೀತಿಯಾದಂತಹ ಒಂದು ಸಹಾಯವನ್ನು ನನಗೆ ಈ ದಿನದಲ್ಲಿ ಸಂಶೋಧನೆಯಲ್ಲಿ ಮಾಡಿದವರು ಚಂದ್ರಕಾಂತ್ ಕುಕ್ರೆ ಸರ್ ಅವರು ಮತ್ತು ನನಗೆ ಮಾರ್ಗದರ್ಶಕರಾಗಿ ನಿಂತವರು ಡಾಕ್ಟರ್ ಗಾಯಕ್ವಾಡ್ ಅವರು. ಈ ಮೂರ ಪ್ರಯತ್ನದಿಂದ ನಿವೃತ್ತಿಯ ಅಂಚಿನಲ್ಲಿ ಇದ್ದಂತ ನನಗ ಎಬ್ಬಿಸಿ ಒತ್ತ ಪ್ರೆಷರ್ ಮಾಡಿ 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 ಈ ಗ್ರಂಥವನ್ನ ನನಗೆ ಸ್ವರೂಪಕ್ಕೆ ಕಾರ್ಯೀಭೂತರಾದಂತಹ ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಅಧ್ಯಯನಗಳ ತಾಂತ್ರಿಕತೆ ಅನ್ನುವಂತ ಈ ಗ್ರಂಥಕ್ಕೆ ಈ ಹೆಸರು ಕೊಡಬೇಕಾದ್ರೆ ಮುಖ್ಯ ಕಾರಣ ಯಾರು ಅಂತಂದ್ರೆ ಉಷಾ ಮೇಡಮ್ ಮಾತ್ರ ಭಾಷಾಂತರ ಅಧ್ಯಯನ ವಿಭಾಗದ ಒಬ್ಬರು ಮೇಡಮ್ ಅವರು. ನಾವು ಆರಂಭದೊಳಗೆ ನನ್ನ ಸಂಶೋಧನೆಯ ಒಂದು ತಲೆಬರ ಕರ್ನಾಟಕ ಮಹಾರಾಷ್ಟ್ರ ಸಂಸ್ಕೃತಿ ಸಮನ್ವಯ ಅಂತ ಹೇಳಬೇಕಾಗಿತ್ತು ನನಗೆ. ಅದಕ್ಕೆ ಅವ್ರು ಏನಂತಾರೆ ಬರೀ ಸಮನ್ವಯ ಸಂಬಂಧ ಆರ್ಥಿಕ ಬಂಧನ ಭಾಷಾ ಬಂಧನೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಬಿ ಘಾಟ್ಗೆ ನಿವೃತ್ತ ಅಭಿಯಂತರ ಶಶಿಕಾಂತ್ ಹಿರೇಮನಿ, ಪಿಎಚ್ಡಿ ಪದವಿ ಪಡೆದ ಡಾಕ್ಟರ್ ಪೂರ್ಣಿಮಾ ಧಾಮನ್ನವರ್ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಗುರುಪಾದ್ ಮರಿಗುದ್ದಿ, ಡಾಕ್ಟರ್ ಪಿಜೆ ಕೆಂಪನ್ನವರ್, ಡಾಕ್ಟರ್ ದಯಾನಂದ್ ನೂಲಿ, ಸುಬ್ರಾವ್ ಎಂಟತ್ತಿನವರ್, ಎಸ್ಎಸ್ ಕುಂಬಾರ್, ಸುಭಾಷ್ ಚೌಗ್ಲಾ, ಚಂದ್ರಕಾಂತ್ ಪೋಕಳೆ, ಡಿಎಂ ಕುಲಕರ್ಣಿ, ಗಣೇಶ್ ಮೋಪ್ಗಾರ್, ಸಂಜು ಬಡಿಗೇರ್, ನಾಗೇಶ್ ಮಾಳಿ ಮುಂತಾದವರು ಉಪಸ್ಥಿತರಿದ್ದರು.